ಎಲ್ಲ ಸಹೃದಯರಿಗೆ ನಮಸ್ಕಾರ ಆನಂದ ತೀರ್ಥರ ಜೀವನದ ಬೇರೆ ಬೇರೆ ಹಂತಗಳನ್ನು ನೋಡ್ತಾ ನಿನ್ನೆ ದಿವಸ ಅವರು ಗುರುಗಳು ಭಾಗವತ ಪ್ರವಚನ ಮಾಡ್ತಿರುವಾಗ ಶಿಷ್ಯರು ಬೇರೆ ಬೇರೆ ಪ್ರಶ್ನೆ ಕೇಳಿದಾಗ ಯಾವುದು ಸರಿ ಉತ್ತರ ಅಂತ ಇವರೇ ಉತ್ತರ ಕೊಟ್ಟು ವಿವರ ಕೊಟ್ಟಾಗ ಗುರುಗಳಿಗೆ ಆಶ್ಚರ್ಯ ಆಗಿ ಒಂದು ಕೆಲಸ ಮಾಡಪ್ಪ ನಿನಗೆ ಗೊತ್ತಲ್ಲ ಎಲ್ಲನೂ ಆ ಪಂಚಮ ಸ್ಕಂದ ವಿವರಣೆ ಕೊಡು ಅಂದಾಗ ಪಂಚಮ ಸ್ಕಂದದ ಬಗ್ಗೆ ಅವರು ಒಂದು ಉಪನ್ಯಾಸ ಕೊಡ್ತಾರೆ ಅವ್ರು ಕೇಳ್ತಾರೆ ನೀವು ಪುಸ್ತಕ ಓದಿದ್ದೆ ನೋಡಿಲ್ಲ ಭಾಗವತ ಇವತ್ತೂ ಹೇಗೆ ಮಾಡಿದಿರಿ ಅಂತ ನಾನು ಹೋದ ಜನ್ಮದಲ್ಲೇ ಎಲ್ಲ ಓದಿದ್ದಿದ್ದು ಇದಷ್ಟೇ ಅಲ್ಲ ಬೇರೆ ಬೇರೆ ಶಾಸ್ತ್ರಗಳನ್ನು ಹೋದ ಜನ್ಮದಲ್ಲೇ ಓದ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ನಿನ್ನೆ ನೋಡಿದ್ವಿ ಈ ಗುರುಗಳಿಗೆ ಒಂದು ದೊಡ್ಡ ಜವಾಬ್ದಾರಿ ಬಂದ್ಬಿಡ್ತದೆ ಶಿಷ್ಯ ಇಷ್ಟು ಪ್ರಭಾವಶಾಲಿ ಇದ್ದಾನೆ ಜ್ಞಾನದ ಅಪೂರ್ವ ರಾಶಿ ಆತ ಇದನ್ನು ಹಾಗೆ ಇಟ್ಕೊಂಡ್ರೆ ಸರಿ ಇರೋಲ್ಲ ಅದನ್ನು ಸರಿಯಾಗಿ ಎಲ್ಲರಿಗೆ ಕಾಣೋ ಹಾಗೆ ಎತ್ತರದಲ್ಲಿ ಕೂಡಿಸ್ಬೇಕು ಇದು ಭಾಳ ಚಂದದ ಮಾತು ನಮ್ಮಲ್ಲಿರೋ ವಸ್ತುವನ್ನು ತೋರಿಸಿದಾಗೆ ಸಂತೋಷ ಆಗೋದು ನಮಗೆ ಅಲ್ವಾ ಸಾಮಾನ್ಯವಾಗಿ ಹಾಗೇನೆ ಈ ಭೌತಿಕ ವಸ್ತುಗಳಲ್ಲಾಗಲಿ ವಿದ್ವತ್ತಾಗಲಿ ಅದು ಇರೋದೇ ಹಾಗೆ ಸುಮ್ಮನೆ ಕೂಡಲ್ಲ ಅದು ನಿಮಗೇನಾದರೂ ಹೊಸ ವಿಷಯ ಗೊತ್ತಾದರೆ ಏನು ಮಾಡ್ತೀವಿ ನಾವು ಹೊತ್ತೊಬ್ರಿಗೆ ಹೇಳೋ ತನಕ ಸಮಾಧಾನ ಇರೋಲ್ಲ ಅದು ಹೇಳಿ ಹೊಸ ಕಂಡಿದ್ದೀವಿ ಹೇಳಬೇಕು ಅಂತ ಮನೆಯಲ್ಲಿ ಹೊಸ ವಸ್ತು ನಮ್ಮ ಬಿಜಾಪುರ ಕಡೆ ಭಾಳ ಹಳೇ ಅದು ಏನು ಅಂದರೆ ಅಲ್ಲಿ ಒಟ್ಟಾರದಲ್ಲಿ ನಡುವೆ ಒಂದು ನಲ್ಲಿ ಇರ್ತಿತ್ತು ಎಲ್ಲರೂ ಅಲ್ಲೇ ತಗೋಬೇಕು ನೀರು ಒಬ್ಬರು ಹೆಣ್ಮಗಳು ಹೊಸ ಸೀರೆ ಕೊಂಡ್ಕೊಂಡ್ಲು ಕೊಂಡ್ಕೊಂಡು ಯಾರೂ ಕೇಳಲಿಲ್ಲ ಹೊಸದ ಅಂತ ಸಾಮಾನ್ಯ ಅಪೇಕ್ಷೆ ಇರ್ತದೆ ಹೊಸದ ಅಂತ ಕೇಳಿ ಹೌದು ಹೊಸದು ಹೊಸದು ಅನ್ನಬೇಕು ಎಷ್ಟು ಕೊಟ್ಟ್ರಿ ಏನಬೇಕು ಅದೆಲ್ಲ ಆಗಬೇಕು ಅದಾದಾಗ ಹೊಸ ತೊಗೊಂಡು ಹಾಕೊಂಡದಕ್ಕೂ ಸಾರ್ಥಕ ಆಗುತ್ತೆ ಈ ಕೇಳಿದೆ ಹೋದ್ರೆ ಏನು ಮಾಡೋದು ಯಾರೂ ಕೇಳಲಿಲ್ಲ ಆಕೆ ಭಾಳ ಬೇಜಾರದು ಎಲ್ಲರ ಮನೆಗೂ ಹೋಗಿ ಬಂದ್ರು ಯಾರೂ ಕೇಳಲಿಲ್ಲ ಆಕೆ ಒಂಥರ ಸಂಕಟ ಆಗ್ಬಿಡ್ತು ತಾನಾಗಿ ಹೇಳಬೇಕಲ್ಲ ಇನ್ನು ಹೊಸ ಸೀರೆ ಅಂತ ಹೇಳೋದು ಸ್ವಲ್ಪ ಮರ್ಯಾದೆಗೆ ಧಕ್ಕೆ ಆಗ್ತದೆ ನಲ್ಲಿ ಹತ್ರ ನಿಂತ್ಕೊಂಡ್ಲು ಎಲ್ಲರೂ ನಿಂತಿರ್ತಾರಲ್ಲ ನಲ್ಲಿ ಕ್ಯೂ ಹಚ್ಕೊಂಡು ನಳ ಬಂದಾಗ ಆಕೆ ಹೇಳಿದಂತೆ ಏನು ಶಕೆ ಅಲ್ವಾ ಈ ಹೊಸ ಸೀರೆ ಉಟ್ಕೊಂಡ್ರಂತೂ ತುಂಬ ಶಕೆ ಆಗಿಬಿಡುತ್ತೆ ಅವ್ರು ಹೊಸದಾ ಅಂತ ಅವ್ರು ಕೇಳಬೇಕು ಆಮೇಲೆ ತೃಪ್ತಿ ಆಯಿತು ಅಂದರೆ ಏನಾದರೂ ಹೊಸ ವಸ್ತು ನಮ್ಮಲ್ಲಿ ಇದ್ರೆ ತೋರಿಸ್ಬೇಕು ತಾವು ನೋಡಿ ಗಮನ ಮನೆಯಲ್ಲಿ ಕೂಡ ಹೊಸ ತಂದರೆ ಎತ್ತಿಡ್ತೀವಿ ಶೋಕೇಸಲ್ಲಿ ಇಡಬೇಕು ಕಾಣಿಸ್ಬೇಕು ಈ ಗುರುಗಳಿಗೆ ಆ ಸಮಸ್ಯೆ ಆಯಿತು ಇಂಥ ಪ್ರಭಾವಶಾಲಿ ಮನುಷ್ಯ ನನ್ನ ಶಿಷ್ಯ ಆಗಿ ಬಂದಿದ್ದಾರೆ ಈ ಅಪೂರ್ವ ಜ್ಞಾನ ರಾಶಿಯನ್ನು ಜನರಿಗೆ ಕಾಣಿಸುವ ಹಾಗೆ ಎತ್ತರದಲ್ಲಿ ಕೂಡಿಸ್ಬೇಕು ಏನು ಮಾಡಬೇಕು ಅಂದ್ಕೊಂಡ್ರು ನಾನು ಇಷ್ಟು ವರ್ಷ ಇದ್ದೇನಲ್ಲ ಪೀಠಾಧಿಪತಿಯಾಗಿ ಕೂತಿದ್ದೇನೆ ಇನ್ನು ಸಾಕು ನನಗೆ ಈ ಪೀಠಕ್ಕೆ ಇವ್ರನ್ನ ಅಧಿಪತಿ ಮಾಡಿಬಿಡಬೇಕು ಅಂತ ತೀರ್ಮಾನ ಮಾಡಿ ಸಕಲ ಗುಣಭರಿತರಾದಂಥ ಶ್ರೀ ಪೂರ್ಣಪ್ರಜ್ಞರೇ ನನ್ನ ಈ ಮಠದ ಉತ್ತರಾಧಿಕಾರಿಗಳು ಅಂತ ತೀರ್ಮಾನ ಮಾಡಿದರು ತಕ್ಷಣ ಒಂದು ಹತ್ತಿರದಲ್ಲಿ ಒಂದು ಮುಹೂರ್ತ ನೋಡಿ ಅವರಿಗೆ ಪೀಠದ ಪೀಠವನ್ನು ಒಪ್ಪಿಸಿಕೊಟ್ರು ಅದೊಂದು ಬಹಳ ಅದ್ಭುತ ಕೆಲಸ ಇರುತ್ತೆ ಆ ಪೀಠ ತಗೊಳ್ಳುವಂಥದ್ದು ಕಾರ್ಯಕ್ರಮ ಅವ್ರನ್ನ ಕೂಡಿಸಿ ಅವ್ರ ತಲೆ ಮೇಲೊಂದು ಬೆಳ್ಳಿ ತಟ್ಟೆ ಇಡ್ತಾರೆ ಅದರ ಶಾಲಿಗ್ರಾಮಗಳನ್ನಿಟ್ಟು ಆ ಪುರುಷ ಸೂಕ್ತ ಉಳಿದ ಮಂತ್ರಗಳನ್ನು ಹೇಳ್ತಾ 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 ಅಭಿಷೇ ಅಭಿಷೇಕ ಮಾಡಿ ಅವರಿಗೆ ಪಟ್ಟಾಭಿಷೇಕ ಮಾಡಿದರು ಪಟ್ಟಾಭಿಷೇಕ ಮಾಡಿದ ಮೇಲೆ ಗುರು ಅಚ್ಯುತ ಪ್ರಜ್ಞರು ದಂಡ ಹಿಡದಂಥ ಈ ಉದ್ದಂಡ ಯತಿಗೆ ಆನಂದ ತೀರ್ಥ ಅಂತ ಹೆಸರು ಕೊಟ್ಟರು ಎರಡನೇ ಹೆಸರು ಕೊಟ್ಟಿದ್ದವರು ಸನ್ಯಾಸಿ ಆದಾಗ ಪೂರ್ಣಪ್ರಜ್ಞ ತೀರ್ಥರು ಅಂತ ಕೊಟ್ಟರು ಈಗ ಅಧಿಪತಿ ಆದಮೇಲೆ ಮಠಾಧಿಪತಿ ಆದಮೇಲೆ ಅವರಿಗೆ ಆನಂದ ತೀರ್ಥರು ಅಂತ ಹೆಸರು ಕೊಟ್ಟರು ಆದರೆ ಆನಂದ ತೀರ್ಥರು ತಮ್ಮನ್ನು ಮಧ್ವ ಅಂತ ಕರ್ಕೊಂಡ್ರು ಅವರ ಅತ್ಯಂತ ಪ್ರೀತಿಯ ಕಾವ್ಯನಾಮ ಅದು ಆಚಾರ್ಯ ಕೊಟ್ಟು ಗುರುಗಳು ಕೊಟ್ಟದ್ದಲ್ಲ ಅದು ತಾವಾಗೇ ಕರ್ಕೊಂಡಿದ್ದು ಗುರುಗಳು ಕೊಟ್ಟದ್ದು ಆನಂದ ತೀರ್ಥ ಅಂತಾದರೂ ಕೂಡ ಇವು ತಮ್ಮನ್ನು ಮಧ್ವ ಅಂತ ಕರ್ಕೊಂಡ್ರು ತಮ್ಮ ಕಾವ್ಯನಾಮ ಅಂತ ಹೇಳ್ಕೊಂಡ್ರು ಅಥವಾ ವೇದ ಪುರುಷ ಅವರಿಗೆ ಕೊಟ್ಟಂಥ ಹೆಸರು ಆಗಿರ್ಬೋದು ಯಾಕಂದರೆ ಈ ಬಳಿಥ ಸೂಕ್ತ ಸೂಕ್ತ ಅಂತಿದೆ ಬಳಿಥ ಸೂಕ್ತದಲ್ಲಿ ಒಂದು ಮಾತು ಬರ್ತದೆ ಮಧ್ವ ಆದವೇ ಗುಹಾ ಸಂತಂ ಮಾತರೀಶ್ವ ಮಥಾಯತಿ ಅಂತ ವಾಯುದೇವರು ಮಧ್ವರ ರೂಪದಲ್ಲಿ ಬರ್ತಾರೆ ಅಂತ ಒಂದು ಮಾತು ಆದ್ದರಿಂದ ತಮ್ಮ ಹೆಸರನ್ನು ಮಧ್ವ ಅಂತ ಇಟ್ಕೊಂಡ್ರು ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವಾಯುವಿನ ಅವತಾರ ಅಂತ ಹೇಳಬೇಕಾದ್ರು ಶ್ರೀ ವಾಯುದೇವರು ಮಧ್ವರ ಅವತಾರದಲ್ಲಿ ಬರ್ತಾರೆ ಅಂತ ಬಳಿ ಬಳಿತ ಸ್ತೂಕದಲ್ಲಿ ಇದ್ದಂಥ ಮಾತು ಅದನ್ನು ಬಳಸ್ಕೊಂಡು ಮಧ್ವರು ಅಂತಾದರು ಈ ಎಲ್ಲ ಹೆಸರುಗಳಿಗಿಂತ ಈ ಮಧ್ವ ಅನ್ನುವ ಹೆಸರೇ ಹೆಚ್ಚು ಪ್ರಚಾರ ಆಯಿತು ಜನಪ್ರಿಯ ಆಯಿತು ಅವರ ಆಚಾರ್ಯ ಮಧ್ವರ ಪ್ರಚಾರ ಆದರು ಆಚಾರ್ಯ ಮಧ್ಯರ ಕಾಲದಲ್ಲಿ ಚಂದ ಚೆಂದ ಒಬ್ಬರು ವಿದ್ವಾಂಸರು ಅದ್ಭುತ ಅನಿಸುತ್ತೆ ಆಚಾರ್ಯ ಮಧ್ವರ ಕಾಲದಲ್ಲಿ ಅಧ್ಯಾತ್ಮ ವಿದ್ಯೆಯ ಪಂಜು ಎಣ್ಣೆ ಇರದೆ ಕರಿ ಹಿಡಿದು ಮಸಕಾಗಿತ್ತು ಪಂಜು ಎಣ್ಣೆ ಇರದೆ ಕರಿ ಹಿಡಿದು ಮಸಕಾಗಿತ್ತು ಆಚಾರ್ಯರು ಕರಿ ಕಿತ್ತರು ಎಣ್ಣೆ ಎರೆದರು ತತ್ವವಾದದ ಹೊಂಬೆಳಕು ಪಸರಿಸಿದರು ಅವರ ಚಿಂತನೆಗಳನ್ನು ತತ್ವವಾದ ಅಂತ ಕರೀತಾರೆ ತತ್ವವಾದಗಳನ್ನು ಪಸರಿಸಿದರು ಎಲ್ಲ ಕಡೆಯೂ ಆಗ ಅತ್ಯಂತ ಪ್ರಖರವಾಗಿದ್ದಂಥ ಜಗತ್ತು ಮಿಥ್ಯಾ ಅನ್ನುವಂಥ ವಾದವನ್ನು ಖಂಡಿಸಿದರು ಜಗತ್ತು ಮಿಥ್ಯ ಅಲ್ಲ ಅಂತ ಅವರು ಆರ್ಗ್ಯುಮೆಂಟ್ ಆ ದ್ವೈತ ಸಿದ್ಧಾಂತದ ಜಗತ್ ಸತ್ಯ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ಕೆಲವೊಂದು ವಿಷಯ ತಗೋತೀನಿ ನಾನು ಹೇಳೋದಕ್ಕೆ ಹೇಗೆ ಅಂತ ಜಗತ್ ಹೆಂಗೆ ಸುಳ್ಳಾಗ್ತದೆ ಅಂತ ಜಗತ್ ಸುಳ್ಳಾಗೋಕೆ ಸಾಧ್ಯ ಇಲ್ಲ ಎಂದಿನಿಂದ ಇದೆಯಲ್ಲ ಇದು ಕಣ್ಮುಂದೆ ಮಿಥ್ಯ ಅಂದ್ರೆ ಏನು ಇರದೇ ಇರೋದು ಇದ್ದಂಗೆ ಕಾಣಿಸುತ್ತೆ ಇಲ್ಲ ಅದು ಇದೆ ಅಂತ ಭ್ರಮೆ ಹೊಟ್ಟಿಸುತ್ತೆ ಆದರೆ ಜಗತ್ತು ಇದೆಯಲ್ಲಪ್ಪ ಭ್ರಮೆ ಆಗಿ ಬಂತು ಯಾವತ್ತಿಂದ ಜಗತ್ತಿಲ್ವಾ ಯಾವ ಕಾಲಕ್ಕೂ ಇದೆ ಜಗತ್ತು ಈ ಕಾಲಕ್ಕೂ ಇದೆ ಜಗತ್ತು ಆದ್ದರಿಂದ ಜಗತ್ತು ಯಾವತ್ತೂ ಇರೋದರಿಂದ ಜಗತ್ ಮಿಥ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಒಂದು ಚಂದದ ಆರ್ಗ್ಯುಮೆಂಟ್ ಏನು ಬರುತ್ತೆ ಅಂದರೆ ಸೃಷ್ಟಿಕರ್ತ ಒಬ್ಬ ಇದ್ದಾನೆ ದೇವರು ಭಗವಂತ ಅಂತಿದ್ದಾನೆ ಆ ಭಗವಂತ ಸತ್ಯ ಎಲ್ಲರೂ ಒಪ್ಕೊಳ್ತಾರೆ ಎಲ್ಲ ಮತಸ್ಥರು ಒಪ್ಕೊಳ್ಳೋದು ಭಗವಂತ ಸತ್ಯ ಅಂತ ಒಪ್ಕೊಳ್ಳೋದು ಭಗವಂತ ಸತ್ಯ ಆದಮೇಲೆ ಭಗವಂತನ ಸೃಷ್ಟಿನೂ ಸತ್ಯ ಆಗಬೇಕಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಭಗವಂತ ಸತ್ಯ ಆದರೆ ಭಗವಂತನ ಸೃಷ್ಟಿನೂ ಕೂಡ ಸತ್ಯನೇ ಆಗಬೇಕಲ್ವಾ ಅಸತ್ಯ ಹೇಗಾಗತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಬಂದಿರುವಂಥದ್ದು ಇತಿಹಾಸ ಗಮನಿಸಿ ತಾವು ಇತಿಹಾಸದಲ್ಲಿ ರಾಮಾಯಣದ ಕಥೆ ಇದೆ ನಮ್ಮಲ್ಲಿ ಕೃಷ್ಣಾವತಾರದ ಕಥೆ ಇದಾವೆ ಅವತ್ತಿಂದ ಇದ್ದಾವಲ್ಲ ಎಲ್ಲಿ ಹೋದುವು ಯಾವುದು ಮರೆಯಾಯಿತು ವ್ಯಕ್ತಿಗಳು ಮರೆಯಾಗಿ ಹೋಗ್ಬೋದು ವೈಯಕ್ತಿಕವಾಗಿ ಜೀವಗಳು ಮರೆಯಾಗಿ ಹೋಗ್ತವೆ ಅವು ಮಿಥ್ಯ ಅನ್ಬೋದು ಆದರೆ ಜಗತ್ತು ಮಿಥ್ಯ ಅಲ್ಲ ತಾವು ಗಮನಿಸಿ ಅವತ್ತು ರಾಮ ಇದ್ದಾಗ ಶ್ರೀಲಂಕೆ ಇತ್ತು ಇವತ್ತು ಇದೆಯಲ್ಲ ಶ್ರೀಲಂಕೆ ಇಲ್ವಾ ಶ್ರೀಲಂಕೆ ಇದೆ ಅವನು ಕಟ್ಟಿದಂಥ ಬ್ರಿಡ್ಜ್ ಇನ್ನೂ ಕಾಣಿಸುತ್ತೆ ಮೇಲಿಂದ ನೋಡಿದಾಗ ರಾಮ ಸೇತು ಅಂತ ಕಾಣಿಸುತ್ತೆ ಅಂದರೆ ರಾಮ ಹೋಗಿದ್ದ ಅಂತ ಆಯಿತು ಸತ್ಯ ಆದಂಗೆ ಆಗಲಿಲ್ವಾ ಮಾನವ ಗುಹೆಯಲ್ಲಿದ್ದಾಗ ಚಿತ್ರ ತೆಗೆದಿದ್ದ ಕೆಲವು ಚಿತ್ರ ಇವತ್ತಾದ್ರೂ ಇದ್ದಾವೆ ಅಂದರೆ ಅದು ಹೋಗಬೇಕಾಗಿತ್ತಲ್ಲ ಮಿಥ್ಯ ಆಗಿದ್ದರೆ ಯಾವುದು ಮಿಥ್ಯ ಜಗತ್ತು ಕರಿಗೆ ಹೋಗಲೇ ಇಲ್ಲ ಯಾವತ್ತೂ ಪ್ರಳಯ ಆಯಿತು ಅಂತ ಹೇಳ್ತೀವಿ ನಾವು ಪ್ರಳಯ ಆದ ಕೊಚ್ಕೊಂಡು ಹೋಗುತ್ತೆ ಅಂತ ಪ್ರಳಯ ಆದಾಗ ಮನು ಇದ್ನಲ್ಲ ಪ್ರಳಯ ಆಗಿ ಹೋಗಿದ್ರೆ ಈ ಜೀವನ ಇರ್ತಿರ್ಲಿಲ್ಲ ಒಬ್ಬ ಮನು ಇದ್ದ ನಮ್ಮ ಹಿಂದೂ ಧರ್ಮದಲ್ಲಿ ಮನು ಅಂತೀವಿ ಕ್ರಿಶ್ಚಿಯನ್ಸ್ ಅದು ನೋಹ ನೋಹ ಅಂತಾರೆ ನೋಹ ಜಾರ್ಕ್ ಅಂತ ಹೇಳ್ತಾರೆ ಅವನೇನು ಮಾಡಿದ ಮೊದಲು ಪ್ರಳಯ ಆಗ್ತದೆ ಅಂತ ಹೇಳಿದಾಗ ಮೀನು ಕತೆ ಗೊತ್ತು ನಿಮಗೆ ಮನು ತೊಗೊಂಬರ್ತಾನೆ ನದಿಗೆ ಸ್ನಾನಕ್ಕೆ ಹೋದಾಗ ಬಗ್ಸೆಯಲ್ಲಿ ಒಂದು ನೀರು ಒಂದು ಸಣ್ಣ ಪುಟ್ಟ ಮೀನು ಬರ್ತದೆ ಅವ್ನು ಬಿಡೋಕೆ ಹೋದಾಗ ಹೇಳ್ತಾನೆ ಬಿಡಬೇಡ ನನ್ನ ಮನೆ ಕರ್ಕೊಂಡೋಗಿ ದೊಡ್ಡ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕು ನಿನಗೆ ಪ್ರಯೋಜನ ಆಗ್ತೀನಿ ಅಂತ ಇದೇನು ಮಾತಾಡುತ್ತಲ್ಲ ಇದು ಅಂತ ತೊಗೊಂಡು ಹೋಗ್ತಾನೆ ಮನೆ ದೊಡ್ಡ ಪಾತ್ರೆಯಲ್ಲಿ ಇಡ್ತಾನೆ ಎರಡು ದಿವಸದಲ್ಲಿ ಪಾತ್ರೆ ತುಂಬ ಬಿಡುತ್ತೆ ಇಷ್ಟು ಬೇಗ ದೊಡ್ಡದಾಯ್ತಲ್ಲ ಇದು ಅಂತ ದೊಡ್ಡ ಹಂಡೆದಲ್ಲಿ ಹಾಕ್ತಾನೆ ಅದು ದೊಡ್ಡದಾಗುತ್ತೆ ಮನೆ ಮುಂದೆ ಕೊಳದಲ್ಲಿ ಹಾಕ್ತಾನೆ ಕೊಳ ತುಂಬ ಅಷ್ಟು ದೊಡ್ಡದಾಗ್ಬಿಡುತ್ತೆ ಇನ್ನಂತಾನೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದನ್ನು ಎತ್ಕೊಂಡು ನದಿಯಲ್ಲಿ ಬಿಡ್ತಾನೆ ಹೋಗುವಾಗ ಹೇಳ್ತದೆ ಅದು ಚಿಂತೆ ಮಾಡಬೇಡ ನಾನು ಭಾಳ ಬೆಳ್ಕೊಂಡು ಹೋಗ್ತೀನಿ ಇಷ್ಟು ವರ್ಷ ನೂರು ವರ್ಷ ಅಂತ ಹೇಳುತ್ತೆ ಇನ್ನು ನೂರು ವರ್ಷದ ಮೇಲೆ ಪ್ರಳಯ ಆಗ್ತದೆ ಜಗತ್ತು ಹೋಗ್ತದೆ ಅದು ನೀನೇನು ಕಾಬರಿ ಮಾಡಬೇಕಾಗಿಲ್ಲ ನಾನು ಬರ್ತೀನಿ ಅವಾಗ ನೀನೇನು ಮಾಡಬೇಕು ಒಂದು ದೊಡ್ಡ ನ ನಾವಿನಲ್ಲಿ ಹಡಗಿನಲ್ಲಿ ಪ್ರತಿಯೊಂದು ಜೀವರಾಶಿಯ ಗಂಡು ಹೆಣ್ಣು ಎರಡೂ ಸ್ಯಾಂಪಲ್ ಇಟ್ಕೋಬೇಕು ನೀನು ಪ್ರತಿಯೊಂದು ಪ್ರಾಣಿಗಳದ್ದು ಎಷ್ಟು ಕಾಳುಗಳಿದ್ದಾವೆ ಬೀಜಗಳಿದ್ದೆಲ್ಲ ಇಟ್ಕೋಬೇಕು ಇಟ್ಕೊಂಡು ಇಟ್ಕೋ ಆ ಪ್ರಳಯ ಆಗೋ ಹೊತ್ತಿಗೆ ನಾನು ಬರ್ತೀನಿ ನನ್ನ ದೊಡ್ಡ ಮೀನಿನ ತಲೆ ಮೇಲೆ ಒಂದು ಕೋಡಿರುತ್ತದೆ ಅದು ನಾನು ಗುರುತು ನಾನು ಬಂದ ತಕ್ಷಣ ನೀನು ಹಡಗಿಗೆ ಹಗ್ಗ ಕಟ್ಟಿದೆಯಲ್ಲ ಆ ಕೋಡಿಗೆ ಹಾಕ್ಬಿಡು ನಾನು ಎಳ್ಕೊಂಡು ಹೋಗ್ತೀನಿ ನಾನು ಇಡೀ ಪ್ರಪಂಚ ಮುಳುಗೋಗುತ್ತೆ ನಾನು ಹಿಮಾಲಯ ತುದಿ ಕರ್ಕೊಂಡೋಗಿ ಕಟ್ಟಿಬಿಡ್ತೀನಿ ಆ ನಂತರ ನೀರು ಇಳಿದ ಮೇಲೆ ನೀನೊಬ್ಬನೇ ಪ್ರಪಂಚದಲ್ಲಿರೋದು ಯಾರೂ ಇರಲ್ಲ ಆಗ ಇವೆಲ್ಲ ಇದ್ದವಲ್ಲ ಪಶು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಹೊರಗೆ ಬಿಟ್ಬಿಡು ಅವು ತಮ್ಮ ಒಂದು ಸಂತತಿ ಬೆಳೆಸ್ತಾವೆ ಮತ್ತು ಮನುಕುಲ ಶುರು ಆಗ್ತದೆ ಅಂತ ಅದಕ್ಕೆ ನಾವೆಲ್ಲರೂ ಮಾನವರು ಅಂತ ಅರಿಸ್ಕೊಳ್ಳೋ ಉದ್ದೇಶ ಅದೆಷ್ಟೇ ಮನುವಿನಿಂದ ಬಂದವರು ಅಂತ ಒಬ್ಬನೇ ಮನು ಇದ್ದ ಅವನಿಂದ ಬಂದರೆ ನಾವೆಲ್ಲ ಮಾನವರು ಅಂತ ಈ ಪ್ರಳಯ ಆದರೂ ಕೂಡ ಒಬ್ಬ ಮನು ಇದ್ನಲ್ಲ ಅಂದರೆ ಹಿಂದಿನ ಪ್ರಪಂಚನೇ ಮುಂದುವರೆದಂಗೆ ಆಯ್ತಾ ಅಂದರೆ ಪ್ರಪಂಚಕ್ಕೆ ನಾಶ ಇಲ್ಲ ಅಂದಂಗೆ ಆಯಿತು ದಯವಿಟ್ಟು ಗಮನಿಸಿ ಭಾಳ ಚೆಂದ ಇದೆ ಇದು ಮಿಥ್ಯ ಅಂದರೆ ಅದ್ರ ಬಗ್ಗೆ ಪ್ರೆಡಿಕ್ಟಿಬಿಲಿಟಿ ಇಲ್ಲ ಮಿಥ್ಯ ಅಂದರೆ ಕನಸು ಅಂತ ಇಟ್ಕೊಳ್ಳಿ ನಿನ್ನೆ ರಾತ್ರಿ ಕನಸು ಬಿದ್ದಿತ್ತು ನಾಳೆ ಬೀಳುತ್ತೆ ಅಂತ ಗ್ಯಾರಂಟಿನ ಅದು ಹೇಳಕ್ಕೆ ಬರಲ್ಲ ಬೇರೆ ಕನಸೇ ಬರ್ಬೋದು ಒಮ್ಮೊಮ್ಮೆ ಯಾವತ್ತೋ ಈ ಕನಸು ಇಪ್ಪತ್ತು ವರ್ಷದಿಂದ ಕನಸು ಬೀಳ್ಬೋದು ಹಿಂದಕ್ಕೊಂಬತ್ತಿದೆ ಕನಸು ಅಂತ ಅನಿಸ್ಬೋದು ಅಂದರೆ ಅದು ಹೀಗೆ ಆಗತ್ತೆ ಅಂತ ಹೇಳೋಕೆ ಬರಲ್ಲ ಮಿಥ್ಯೆಯ ಲಕ್ಷಣ ಅಂದರೆ ಅನ್ಪ್ರೆಡಿಕ್ಟಿಬಿಲಿಟಿ ಯಾವುದು ಸುಳ್ಳು ಅಂದರೆ ಹೇಳೋಕೆ ಬರಲ್ಲ ಏನಾಗ್ತದೋ ಇಲ್ಲೋ ಗೊತ್ತಿಲ್ಲ ಕೆಲವೊಂದು ಸಲ ವೆದರ್ ರಿಪೋರ್ಟ್ ಇದ್ದಾಗೆ ಇವತ್ತು ಭಾರಿ ಮಳೆ ಅಂದರೆ ಆರಾಮಾಗಿ ಅಡ್ಡಾಡ್ರಿ ಇವತ್ತು ಅಂತ ಹಾಗೆ ಆಗಿಬಿಡ್ತದೆ ಕೆಲವೊಂದು ಸಲ ಇವತ್ತು ಮಳೆ ಬರುವ ಲಕ್ಷಣ ಇಲ್ಲ ಅಂದರೆ ಗ್ಯಾರಂಟಿ ಮಳೆ ಬರ್ತದೆ ಅಂತ ಆಗು ಅನ್ಪ್ರೆಡಿಕ್ಟಿಬಿಲಿಟಿ ದೇರ್ ಫಾರ್ ನನಗೆ ಎಷ್ಟೋ ಸರ ಹೇಳ್ತೀರಿ ಮೆಟ್ರೋಲಜಿ ಇಸ್ ಅಮಿತ್ ಅಂತ ಇಲ್ಲಿ ಹಾಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಪಂಚ ಇದೆಯಲ್ಲ ಬಿಗ್ ಬ್ಯಾಂಗ್ ಥಿಯರಿ ಅಂತ ಸೈನ್ಸ್ಟಿಸ್ಟ್ ಹೇಳಿದರು ನಕ್ಷತ್ರಗಳು ಹಿಂಗೆ ದೂರ ದೂರ ಹೋಗ್ತಾ ಇದ್ದಾವೆ ಅಂತ ಇವತ್ತಿಗೂ ಪ್ರೂವ್ ಮಾಡ್ತಾರೆ ಅದನ್ನು ಗ್ರಹಗಳು ಹೇಗೆ ಸುತ್ತವೆ ನಕ್ಷತ್ರಗಳು ಹೇಗೆ ಗಟ್ಟಿಯಾಗಿ ಕೂತ್ಕೊಂಡಿದ್ದಾವೆ ಭೂಮಿ ಹೇಗೆ ಸುತ್ತುತ್ತೆ ಚಂದ್ರನ ಸೂರ್ಯನ ಸುತ್ತ ಅಂತ ಯಾಕೆ ಈ ಕುರುಕ್ಷೇತ್ರ ಯುದ್ಧ ಯಾವತ್ತಾಯಿತು ಅಂತ ಅನ್ನೋದು ಕೂಡ ಮಾಡ್ತಾರೆ ಅವತ್ತು ಎರಡು ಸೂರ್ಯಗ್ರಹಣ ಆಗಿತ್ತು ಅಂದರೆ ಯಾವ ದಿವಸ ಯಾವ ಕಾಲ ಎಷ್ಟರ ಮನೆಯಲ್ಲಿ ಪ್ರೆಡಿಕ್ಟಿಬಿಲಿಟಿ ನೋಡಿರ್ಬೇಕು ಪಂಚಾಂಗ ಮಾಡ್ತಿರ್ತಾರೆ ಇನ್ನು ಹನ್ನೆರಡು ವರ್ಷಕ್ಕೆ ಇದೊಂದು ಗ್ರಹಣ ಆಗ್ತದೆ ಆಗ್ತದೆ ಆ ಕ್ಷಣಕ್ಕೆ ಆಗ್ತದೆ ಅದಕ್ಕೆ ನಮ್ಮ ಇನ್ನೂ ಹೇಳಿದ್ನಲ್ಲ ನಮ್ಮ ಕಾವೇರಿ ಉಗಮ ಆಗೋದು ಈ ಕ್ಷಣಕ್ಕೆ ಈ ನಿಮಿಷಕ್ಕೆ ಆಗುತ್ತೆ ಆಗ್ತದೆ ಸೊ ಪ್ರೆಡಿಕ್ಟೇಬಲ್ ಯಾವುದು ಪ್ರೆಡಿಕ್ಟೇಬಲ್ ಇದೆಯೋ ಅದು ಕಥೆ ಆಗೋಕ್ಕೆ ಸಾಧ್ಯ ಇಲ್ಲ ಸುಳ್ಳು ಆಗೋಕ್ಕೆ ಸಾಧ್ಯ ಇಲ್ಲ ಸತ್ಯ ಇದ್ದರೆ ಮಾತ್ರ ಆಗುವಂಥದ್ದು ಆದ್ದರಿಂದ ಪ್ರಪಂಚ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅದು ಬಿಡಿ ನಮ್ಮ ಸಾಹಿತ್ಯ ಇದೆಯಲ್ಲ ವೇದಾಂತ ಸಾಹಿತ್ಯ ಇಲ್ವಾ ಅವತ್ತು ಬರೆದಂಥ ವೇದಗಳು ಇನ್ನೂ ಇದ್ದಾವಲ್ಲ ಬದಲಾಗಲಿಲ್ಲ ಅವು ಅವೇ ನಾಲ್ಕು ವೇದಗಳಿದ್ದಾವೆ ಅವೇ ಉಪನಿಷತ್ತುಗಳಿದ್ದಾವೆ ಅವೇ ಬ್ರಹ್ಮಸೂತ್ರ ಇದೆ ಯಾವತ್ತಿನ ಶಂಕರಾಚಾರ್ಯರು ಬರೆದು ಬ್ರಹ್ಮಸೂತ್ರ ಇದೆ ಯಾರು ಬರೆದದ್ದು ಇದ್ದೇ ಇದ್ದಾವಲ್ಲ ಯಾವುದು ಹೋಯಿತು ಈ ಪ್ರಶ್ನೆ ತುಂಬ ಕಾಡುತ್ತಲ್ಲ ಯಾವುದು ಹೋಯಿತು ಸುಳ್ಳು ಯಾವುದಾಯ್ತು ಹಾಗಾದರೆ ನಾವು ಮರೆಯಾಗಿ ಹೋಗ್ಬೋದು ಅಂದರೆ ನಾ ಖಂಡದ ಸುಳ್ಳು ಆಗಲಿಲ್ಲ ಈಗ ರಾಮ ಇದ್ದ ಅನ್ನೋದು ಗೊತ್ತಿದ್ದಾಗ ರಾಮ ಇದ್ದಾಗ ಏನೇನಾಯಿತು ಅನ್ನೋ ಕತೆ ಬರೆದಿಟ್ಟಿದಾರಲ್ಲ ವಾಲ್ಮೀಕಿಗಳು ಆ ಕತೆ ಉಳ್ಕೊಂತಲ್ಲ ವ್ಯಕ್ತಿಗಳು ಮರೆಯಾದರೂ ಪ್ರಪಂಚ ಬರೆಯಾಗೋಲ್ಲ ಆದ್ದರಿಂದ ಪ್ರಪಂಚ ಸುಳ್ಳಲ್ಲ ಪ್ರಪಂಚ ಸತ್ಯ ಒಂದೇ ಮಾತು ಮುಖ್ಯ ಆರ್ಗ್ಯುಮೆಂಟ್ ಬರೋದು ದ್ವೈತ ಸಿದ್ಧಾಂತದಲ್ಲಿ ಭಗವಂತ ಸತ್ಯ ಅನ್ನೋದಾದರೆ ಭಗವಂತನ ಸೃಷ್ಟಿನೂ ಸತ್ಯ ಆಗ್ತದೆ ಅಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ನಮ್ಮ ಗುಂಡಪ್ಪ ಹೇಳೋದು ಹುರಿ ಉರುಳೆ ಹಾವಲ್ಲ ಹುರಿ ಉರುಳೆ ಹುರಿ ಹುರಿ ಹುರಿಯುರುಳೆ ಇದ್ದಲ್ಲ ಮೇಲೆ ಹಗ್ಗ ಬಿದ್ದಿದೆ ಹಾವಲ್ಲ ಆದೊಡಂ ಮಬ್ಬಿನಲಿ ಹರಿದಾಡಿದಂತಾಗೆ ನೋಳಪವಂ ಬೆದರಿ ಸುರಿಸುವ ಬೆಮರುದಿಟ ಅಲ್ವಾ ನೋಳಪವಂ ಬೆದರಿ ಸುರಿಸುವ ಬೆಮರುದಿಟ ಜಗವು ಅಂತುಟೆದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ ಎಷ್ಟು ಚಂದದ ಮಾತಲ್ವಾ ಹಗ್ಗ ಅಲ್ಲ ಹಗ್ ಬಿದ್ದಿದೆ ಸಾಯಂಕಾಲ ಮೊಸಕಾಗಿದೆ ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲಿ ಹೋದಾಗ ಸರದಂಗಾಯ್ತು ಏನೋ ಅದು ಓ ಹಾವು ಅಂದ್ಕೊಂಡ್ಬಿಟ್ಟೆ ನಾನು ಹುರಿ ಇವರೊಳೆ ಹಾವಲ್ಲ ಅದು ಹಾವಲ್ಲ ಅದು ಆದೊಡಮ್ ಮಬ್ಬಿನಲ್ಲಿ ಆಗಿದೆ ಮಬ್ಬಿನಲ್ಲಿ ಹರಿದಾಡಿದಂತಾಗೆ ಅದು ಹರಿದಾಡ್ದಂಗೆ ಅನಿಸಿದಾಗ ನೋಳ್ಪ ಬಂ ಬೆದರಿ ಅದು ನೋಡಿದವನು ಗಾಬರಿ ಆದದ ಅಲ್ವ ಗಾಬರಿ ಆದದ್ದು ಸುಳ್ಳ ಇಲ್ಲ ಬೆವತದ ಸುಳ್ಳ ಇಲ್ಲ ಅದಕ್ಕೆ ಹೇಳ್ತಾ ನೋಳಪ ಬ್ ಬೆದರಿ ಗಾಬರಿ ಆದ್ನಲ್ಲ ಬೆವರು ಸುರಿದುದು ನಿಜ ಜಗವು ಅಂತೊಟ್ಟೆದ್ದಿಟ್ಟವು ಜಗತ್ತು ಕೂಡ ಹಾಗೆ ಸತ್ಯ ಅನುಭವಿಸಲ್ವ ನಾವು ಜಗತ್ತು ಕನಸಲ್ಲ ಅದು ಇವತ್ತು ಮಾಡಿದ್ದು ನಾಳೆ ಬೆಳಗ್ಗೆ ಅದೇ ಇದೆ ಇನ್ನು ಹತ್ತು ವರ್ಷ ಆದರೂ ಅದೇ ಇದೆ ಕೆಲವು ನೂರು ವರ್ಷ ಬದುಕಿದವರು ಇದ್ದಾರೆ ಅವ್ರು ಹೇಳ್ತಾರೆ ಬಾಲ್ಯದಲ್ಲಿ ಹೆಂಗಿತ್ತು ಇದರ ರೆಕಾರ್ಡ್ ಅದು ಇತಿಹಾಸ ಅದು ಇತಿಹಾಸ ಸುಳ್ಳಾಗಲ್ಲ ಮೈಥಾಲಜಿ ಸುಳ್ಳಾಗ್ಬೋದು ಇಟ್ಟು ದಿವಸ ಆದದ್ದೆಲ್ಲ ಸತ್ಯ ಆದ್ದರಿಂದ ಜಗತ್ತು ಸುಳ್ಳಲ್ಲ ಅಂತೂ ಗಟ್ಟಿಯಾಗಿ ನಂಬ್ಕೊಂಡಿದ್ದು